ಎರಡು ಸಾವಿರದ ಹದಿನೇಳು ಡಿಸೆಂಬರ್ ತಿಂಗಳಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ನಡೀತಾ ಇದ್ದಂತಹ ದತ್ತ ಜಯಂತಿ ಉತ್ಸವ ತುಂಬ ಅದ್ದೂರಿಯಾಗಿ ನಡೆದಿತ್ತು ಏನು ದತ್ತಪೀಠದಲ್ಲಿ ಮಾಲಾಧಾರಿಗಳು ಪಾದುಕೆ ದರ್ಶನದ ವೇಳೆ ಒಂದು ಒಂದು ಪ್ರಕರಣ ಅಲ್ಲೇ ಆಗಿತ್ತು ಏನು ಅಂತ ಹೇಳಿದ್ರೆ ದತ್ತಪೀಠದ ನಿಷೇಧಿತ ಪ್ರದೇಶದಲ್ಲಿ ಭಗವದ್ವಜ ಹಾಗೂ ಗೋರಿಗಳನ್ನು ಒಡೆದಿದ್ದಾರೆ ಎಂದು ಆರೋಪ ಮಾಡಿ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಈಗ ಹದಿನಾಲ್ಕು ಜನರ ಮೇಲೆ ಈಗ ಪ್ರಕರಣ ದಾಖಲಾಗಿದ್ದು ಈಗ ಆ ಕೇಸ್ ಮತ್ತೆ ರಿಓಪನ್ ಆಗ್ತಾ ಇತ್ತಾ ಅಥವಾ ಮರುಜೀವ ಬಂದಿದೆಯಾ ಈ ಪ್ರಕರಣ ಏನು ಈ ಪ್ರಕರಣದಲ್ಲಿ ಏ ಒಂದು ಆರೋಪಿಯಾಗಿದ್ದಂತಹ ತುಡುಕೂರು ಮಂಜು ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಸರ್ ಎರಡು ಸಾವಿರದ ಹದಿನೇಳರಲ್ಲಿ ದತ್ತಪೀಠದಲ್ಲಿ ಏನು ಭಗವದ್ವಜ ಆರಿಸಿದ್ದಾರೆ ಹಾಗೂ ಗೋರಿಗಳನ್ನ ಹೊಡೆದಿದ್ದಾರೆ ಎಂದು ಆರೋಪ ಮಾಡಿ ಒಂದು ಪ್ರಕರಣ ದಾಖಲಾಗಿತ್ತು ಇದರ ಹಿನ್ನೆಲೆ ಏನು ಯಾಕೆ ಈಗ ಮತ್ತೆ ಈ ಪ್ರಕರಣ ಸದ್ದು ಮಾಡ್ತಾ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಡಿಸೆಂಬರ್ ಮೂರನೇ ತಾರೀಕು ದತ್ತ ಜಯಂತಿ ನಡೆದಿತ್ತು ಸಾವಿರಾರು ದತ್ತ ಮಾಲಾಧಾರಿಗಳು ದತ್ತಪೀಠಕ್ಕೆ ಆಗಮಿಸಿದ್ರು ಕಾರ್ಯಕ್ರಮ ಕೂಡ ಬಹಳ ಚೆನ್ನಾಗೇ ನಡೆದಿತ್ತು ಒಂದು ಹೋರಾಟ ಅಂತ ಬಂದಾಗ ಕ್ರಿಯೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಆ ಸಂದರ್ಭದಲ್ಲಿ ಏನು ಅಲ್ಲಿಂದಂಥ ಮಾಲಾಧಾರಿಗಳು ಗೋರಿಗಳನ್ನು ಒಂದೆರಡು ಗೋರಿಗಳನ್ನು ಒಡೆದು ನಂತರ ಭಗವದ್ಧ್ವಜ ನೆಟ್ಟಿದ್ದು ಹೌದು ಆದರೆ ನೆಟ್ಟಾಗ ಆ ಪ್ರಕರಣದಲ್ಲಿ ನಾನು ಜಿಲ್ಲಾ ಸಂಚಾಲಕ ಆಗಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಏವನ್ನ ಆರೋಪಿಯಾಗಿ ಮಾಡಿದ್ದಾರೆ ಅದಕ್ಕೆ ನಾವು ಬೇಲು ಕೂಡ ಎರಡು ಸಾವಿರದ ಹದಿನೇಳರಲ್ಲೇ ತೊಗೊಂಡಿದ್ವಿ ಆದರೆ ಆರು ವರ್ಷದ ನಂತರ ಈಗ ನಮಗೆ ಸಮನ್ಸ್ ಬಂದಿದೆ ನನಗೆ ಚಿಕ್ಕಮಗಳೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಕರೆ ಮಾಡಿ ಈ ಥರದ ನಿಮಗೆ ಏನು ಸಮನ್ಸ್ ಇದೆ ಕೋರ್ಟಿಂದ ಎಂಟನೇ ತಾರೀಕು ಕೋರ್ಟ್ ಅಟೆಂಡ್ ಆಗಬೇಕು ಅಂದಾಗ ಯಾವ ಕೇಸು ಅಂತೇಳಿ ನಾನು ಕೇಳಿದಾಗ ಈ ಥರದ ಹದಿನೇಳರಲ್ಲಾಗಿದ್ದಂಥದ್ದು ನನಗೆ ಆಶ್ಚರ್ಯ ಆಗಿದ್ದಲ್ಲೇ ಏನು ಹದಿನೇಳರಲ್ಲಾಗಿದ್ದಂಥ ಕೇಸನ್ನು ಆರು ವರ್ಷದ ನಂತರ ನನಗೆ ಸಮನ್ಸ್ ಬರ್ತಾ ಇದೆಯಲ್ಲ ಅಂತ ಯಾಕೆಂದರೆ ಈ ಕೇಸಿಗೆ ನಾವು ಆಲ್ರೆಡಿ ಮೂರು ನಾಲ್ಕು ಬಾರಿ ನಾವು ಕೋರ್ಟಿಗೆ ಹೋಗಿದ್ದು ಉಂಟು ಆದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ಮನವಿ ಕೂಡ ಮಾಡಿದ್ವಿ ಈ ಕೇಸನ್ನು ತೆಗಿಬೇಕು ಇದು ಆರೋಪ ಮಾಡಿರೋ ಸುಳ್ಳಿದೆ ನಮ್ಮ ಮೇಲೆಲ್ಲ ನಾವು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನು ನಾವು ಹೇಳಿದ್ವಿ ಮನವಿ ಕೂಡ ಮಾಡಿದ್ವಿ ನಂತರ ಕೋರ್ಟಿಗೆಯಿಂದ ಯಾವುದೇ ಥರದ ಸಮನ್ಸ್ ಬಂದಿದ್ದಾಗಲಿ ಕೋರ್ಟಿಗೆ ಹಿರಿಂಗು ಡೇಟು ಬಂದಿದ್ದಾಗಲಿ ಯಾವುದೂ ಇರಲಿಲ್ಲ ಆಗಿದ್ದಾಗ ನಮಗೆ ಅನಿಸಿದ್ದೇನು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ಯಾಕೆಂದರೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಶ್ರೀಕಾಂತ್ ಪೂಜಾರಿಯವರ ಅವರ ಪ್ರಕರಣಗಳನ್ನು ನಾವು ನೋಡ್ತಾ ಹೋದಾಗ ಇದಕ್ಕೆ ನೂರಕ್ಕೆ ನೂರು ಇದನ್ನು ಟಾರ್ಗೆಟ್ ಮಾಡಿರೋಂಥದ್ದು ಏಕೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲೇ ಯಾಕೆ ಈ ಥರ ಈ ಪ್ರಕರಣಗಳು ಬರಬೇಕು ಈ ಕೇಸ್ಗಳು ಯಾಕೆ ಓಪನ್ ಆಗಬೇಕು ಅಂತ ಓಕೆ ಈಗ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಹಳಷ್ಟು ಕೇಸ್ಗಳನ್ನ ಸರ್ಕಾರ ಹಿಂಪಡಿತು ಆ ಸಮಯದಲ್ಲಿ ನಿಮ್ಮ ಕೇಸ್ ಕೂಡ ಹಿಂಪಡೆದಿದೆ ಅಂತ ನೀವು ಅಂದ್ಕೊಂಡಿದ್ರಿ ಆದರೆ ತಟಸ್ಥವಾಗಿತ್ತು ಈಗ ಏಕಾಏಕಿ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟಿಂದ ಸಮನ್ಸ್ ಕೊಟ್ಟಿರುವಂಥದ್ದು ಇದು ದ್ವೇಷದ ರಾಜಕಾರಣ ಆಗುತ್ತಾ ಇಲ್ಲ ಬಿ ಜೆ ತಪ್ಪ ಇಲ್ಲ ಕಾಂಗ್ರೆಸ್ನವ್ರು ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಇದು ಹಿಂಪಡೆಯುವಂಥ ಕೇಸ್ಗಳು ಹೇಗೆ ಅಂದ ಅದಕ್ಕೆ ಒಂದು ಪ್ರಕ್ರಿಯೆ ಇದೆ ಚಾರ್ಜ್ ಶೀಟ್ ಸಲ್ಲಿಸಿರುವಂಥ ಕೇಸ್ಗಳನ್ನು ಕೋರ್ಟಿಗೆ ಸಬ್ಮಿಟ್ ಆಗಿದ್ದರೆ ಅದನ್ನು ಹಿಂಪಡಿಬೋದು ಆದರೆ ಇದಕ್ಕೆ ಚಾರ್ಜ್ ಶೀಟೇ ಹಾಕಿರಲಿಲ್ಲ ಅಂಥೇಳಿ ಚಾರ್ಜ್ ಶೀಟ್ ಹಾಕಿಲ್ಲ ಅಂದಾಗ ಇದನ್ನು ಹಿಂಪಡೆಯಕ್ಕೆ ಬರಲ್ಲ ಅಂತ ಆದರೆ ಈಗ ಏಕಾಏಕಿ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂದರೆ ಪೆಂಡಿಂಗ್ ಇರೋ ಕೇಸ್ಗಳಿಗೆ ಚಾರ್ಜ್ ಶೀಟ್ ಹಾಕಿದ್ದೀವಿ ಅಂತ ಚಾರ್ಜ್ ಶೀಟ್ ಹಾಕಲಿಕ್ಕೆ ಯಾರು ಒತ್ತಡ ಇತ್ತು ಅಂತೇಳಿ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂದರೆ ಈಗಿನ ಸರ್ಕಾರದ ಒತ್ತಡ ಇದೆ ಅಂತ ಅಂದರೆ ಹಳೆ ಕೇಸುಗಳನ್ನು ತೆಗೆದು ಈಗ ಮಾಡಿರೋ ಅಂಥದ್ದು ನಮಗೆ ಮೇಲ್ನೋಟಕ್ಕೆ ನೂರಕ್ಕೆ ನೂರು ಅನ್ನಿಸ್ತದೆ ಸಿದ್ದರಾಮಯ್ಯವ್ರ ಸರ್ಕಾರ ಹೇಗೆ ಅಂದರೆ ಸಾವಿರಾರು ಹಣವನ್ನು ಪ್ಯಾಕೇಜನ್ನು ಮುಸಲ್ಮಾನರಿಗೆ ಕೊಡ್ತೀವಿ ಜೊತೆಗೆ ಹಿಂದೂ ಕಾರ್ಯಕರ್ತರನ್ನು ಈ ಥರ ಕೇಸ್ಗಳಲ್ಲಿ ಸಿಗ ಸಿಗಾಕ್ಸ್ಬಿಟ್ಟು ಅವ್ರನ್ನ ದಮನ ಮಾಡ್ತೀವಿ ಮತ್ತು ಭಯಭೀತರನ್ನಾಗಿ ಮಾಡ್ತೀವಿ ಅನ್ನೋದು ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದಾರೆ ಯಾಕೆ ಅಂದರೆ ರಾಮ ಮಂದಿರ ಆಗ್ತಿರೋವಂಥದ್ದು ಮುಸಲ್ಮಾನರಿಗೆ ಭಾಳಷ್ಟು ನೋವಿದೆ ಭಾಳಷ್ಟು ನೋವು ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಅಂತ ಆ ನಮಿಗೆ ಮುಲಾಮನ್ನು ಹಚ್ಚಬೇಕು ಅಂದರೆ ಈ ರೀತಿಯ ಹಿಂದೂ ಕಾರ್ಯಕರ್ತರೊಂದಿಗೆ ಕೇಸ್ಗಳನ್ನು ಮಾಡಬೇಕು ಅನ್ನೋದು ಸಿದ್ದರಾಮಯ್ಯವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಯಾಕೆಂದರೆ ಈಗ ಲೋಕಸಭಾ ಚುನಾವಣೆ ಇದೆ ಒಂದು ಮುಸಲ್ಮಾನರನ್ನು ಓಲೈಕೆ ಮಾಡಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿದರೆ ನಾವು ಅಧಿಕಾರವನ್ನು ಹಿಡೀಬೋದು ಅನ್ನೋದಕ್ಕೋಸ್ಕರ ಈ ರೀತಿಯಾದಂಥ ಅವರಿಗೆ ಮುಲಾಮನ್ನು ಹಚ್ಚಿ ಅವರನ್ನು ಖುಷಿಪಡಿಸ್ಲಿಕ್ಕೋಸ್ಕರ ಈ ಥರ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಓಕೆ ಇದು ತುಂಬ ದಿನ ಹಾಗೆ ಪೆಂಡಿಂಗ್ ಇದ್ದರಿಂದ ಈಗ ಅನಿವಾರ್ಯವಾಗಿ ಚಾರ್ಜ್ ಶೀಟ್ ಹಾಕಲೇಬೇಕಾಗಿತ್ತು ಆ ಚಾರ್ಜ್ ಶೀಟ್ ಹಾಕಾದ್ಮೇಲೆ ಈಗ ಸಮನ್ಸ್ ಕೋರ್ಟ್ ಕೊಡುತ್ತೆ ಅದಕ್ಕೂ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೂ ಒಂಥರ ಈಗ ಸಂಬಂಧ ಕಟ್ಟೋದು ಸರಿ ಅನಿಸುತ್ತಾ ಅಥವಾ ಹಿರಿಯ ವಕೀಲರುಗಳು ಹೇಳೋದೇನು ಅಂತ ಹೇಳಿದ್ರೆ ಕೆಲವರು ಈಗ ಪ್ರಕರಣ ಆದಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು ಸಮನ್ಸ್ ಜಾರಿ ಆಗೇ ಆಗುತ್ತೆ ಇದು ಕೇಸು ನಡೆಯುತ್ತೋ ಇಲ್ಲ ಮುಗಿದೋಗುತ್ತೋ ಅದು ಸೆಕೆಂಡ್ರಿ ಆದರೆ ಇದು ಮಾಡೋ ಪ್ರಕ್ರಿಯೆ ಮಾಡಲೇಬೇಕು ಇದೊಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನಿಗೆ ನಾವು ತಲೆಬಾಗ್ತೀವಿ ಆದರೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ಇಷ್ಟು ವರ್ಷ ಯಾಕೆ ಡಿಲೇ ಆಯಿತು ಅನ್ನೋದನ್ನು ಕೋರ್ಟಿಗೆ ರೀಸನ್ ಕೊಟ್ಟಿದ್ದಾರಾ ಆ ರೀಸನ್ನೇ ಕೊಟ್ಟಿಲ್ಲ ಯಾಕೆ ಡಿಲೇ ಮಾಡಿದ್ವಿ ಇಷ್ಟು ವರ್ಷ ಕೊ ನಾವು ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಆಗಲ್ಲ ಅಂಥೇಳಿ ನಿಮಗೆ ಗೋರಿಗಳು ಧ್ವಂಸ ಆದಾಗ ಮಾರನೇ ದಿನವೇ ಗೋರಿಗಳನ್ನು ಕಟ್ಕೊಡ್ಲಿಕ್ಕೆ ಆಗುತ್ತೆ ಇವರಿಗೆ ಗೋ ನಾ ಖುಷಿ ಪಡಿಸ್ಬೇಕು ಅವ್ರನ್ನ ಸಮಾಧಾನ ಮಾಡಬೇಕು ಅಂತೇಳಿ ಅವರಿಗೆ ಗೋರಿಗಳನ್ನು ಕಟ್ಕೊಡ್ತಾರೆ ಈ ಚಾರ್ಜ್ ಶೀಟ್ ಹಾಕಲಿಕ್ಕೆ ಇಷ್ಟು ಆರು ವರ್ಷ ಇವರಿಗೆ ಸಮಯ ಹಿಡಿಯುತ್ತೆ ಅಂದರೆ ನಾವು ಬೇರೆ ಬೇರೆ ಕೇಸುಗಳನ್ನು ನೋಡಿದ್ದೀವಿ ಕೂಡ ಅನುಭವಿಸಿದ್ದೀವಿ ಕೂಡ ನಾವು ನೋಡಿದಾಗೆ ಎರಡರಿಂದ ಮೂರು ವರ್ಷ ಎರಡರಿಂದ ಮೂರು ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಹಾಕಿ ಕೇಸನ್ನು ಮುಗಿಸುವಂಥ ಕೆಲಸಗಳು ಆಗೋಗಿರುತ್ತೆ ಆದರೆ ಈ ಕೇಸನ್ನು ಯಾಕೆ ಚಾರ್ಜ್ ಶೀಟ್ ಹಾಕಿರಲಿಲ್ಲ ಈಗಲೇ ಯಾಕೆ ಹಾಕಿದ್ರು ಯಾರು ಒತ್ತಡ ಇದನ್ನು ಸ್ಪಷ್ಟವಾಗಿ ಕೊಡಲಿ ಇದು ಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೂರಕ್ಕೆ ನೂರು ಈಗ ಹಿಂದೂ ಕಾರ್ಯಕರ್ತರನ್ನ ಭಯಭೀತರನ್ನಾಗಿ ಮಾಡಬೇಕು ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡಬೇಕು ಯಾರು ಪರಿವಾರದ ಪರವಾಗಿ ಹಿಂದೂ ಸಮಾಜಮುಖಿ ಕೆಲಸಗಳನ್ನು ದೇಶದ ಪರವಾಗಿ ಯಾರು ಕೆಲಸಗಳನ್ನು ಮಾಡ್ತಾರೆ ಅವ್ರನ್ನ ಹತ್ತಿಕ್ಕಬೇಕು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ ಪಣ ತೊಟ್ಟಿದೆ ಆ ಅದಕ್ಕೋಸ್ಕರನೇ ಈ ಕಾಂಗ್ರೆಸ್ ಈ ಕೆಲಸಗಳನ್ನು ಮಾಡ್ತಾ ಇದೆ ಎಂಟನೇ ತಾರೀಕು ನೀವು ಕೋರ್ಟಿಗೆ ಎಲ್ಲರೂ ಹೋಗಿ ಹಾಜರಾಗ್ತೀರ ಖಂಡಿತ ಹದಿನಾಲ್ಕು ಜನ ಈ ಪ್ರಕರಣದಲ್ಲಿದ್ದೀವಿ ಹದಿನಾಲ್ಕು ಜನನೂ ಕೂಡ ಕಾನೂನಿಗೆ ತಲೆಬಾಗಿ ನಾವು ಕೋರ್ಟಿಗೆ ಅಟೆಂಡ್ ಆಗ್ತೀವಿ ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ಹಿಂದೂ ಮುಖಂಡರಾಗಿರುವಂಥ ತುಡುಕೂರು ಮಂಜು ಅವರು ಹೇಳಿರುವಂಥ ಮಾತುಗಳು ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್ ಟಿ ವಿ ಫೈ ಚಿಕ್ಕಮಂಗ್ಳೂರು